ಸರ್ ಇಲ್ಲಿ ಏನಾಗಿದೆ, ನಂಗಿಯಿಂದ ಒಂದು 20-30 ವರ್ಷ ಈಗ ಎಷ್ಟು ಓಡಾಡಕ್ಕೆ ದಾರಿ ಇಲ್ಲ. ನಮ್ಮ ಗ್ರಾಮ ಪಂಚಾಯತ್ಗೆ ಸರ್ಕಾರಿ ಅಂಗಡಿ ಒಂದು ಒಂದು ಮಾಸ ಆಗಿ ಸಮೂಹವಾಗಿ ಅಂಗಡಿ ಬರ್ತಾ ಇದ್ರು. ಇಲ್ಲಿಗೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನ ಈಗೆಲ್ಲ ಅಂಗಡಿಗಳಲ್ಲ ಇಲ್ಲಿಗೆಲ್ಲ ಅಲ್ಲಿ ಇಟ್ಕೊಂಡಿದ್ರು. ಅದನ್ನ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯವರ ಸಹಾಯದೊಂದಿಗೆ ಇದೆಲ್ಲ ತೆರವುಗೊಳಿಸ್ತಾ ಇದ್ವಿ. ತೆರವುಗೊಳಿಸ್ತಾರೆ ಒಂದ್ 2-3 ಹಾವುಗಳು ಕೂಡ ಇಲ್ಲಿ ಹೊರಟೋಗಿದೆ. ಅಂತ ಒಂದು ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಇತ್ತು, ಅದನ್ನೆಲ್ಲ ಈಗ ತೆರವುಗೊಳಿಸ್ತಾ ಇದೆ ಸರ್. ಸಾರ್ವಜನಿಕರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅದೆಲ್ಲ ಬಹಳಷ್ಟು ಒಂದು 20-25 ಕಸ ಆಗಿದೆ. ಈ ರೀತಿ ಇದ್ರೆ ರೋಗಗಳು ವಿಘ್ನಗಳು ಹರಡ್ಬಿಡ್ತವೆ ಅಂದ್ಬಿಟ್ಟು ಎಲ್ಲವನ್ನು ಈಗ ತೆರವುಗೊಳಿಸ್ತಾ ಇದೀವಿ. ಇನ್ನು ತೆರವು ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ ಸರ್. ಈಗ ಸಾರ್ವಜನಿಕರು ಕೂಡ ನಾವು ಅಪ್ರಿಷಿಯೇಟ್ ಮಾಡ್ತಾ ಸರ್, 20-30 ವರ್ಷಗಳಿಂದ ಈ ಕಾರ್ಯಕ್ರಮ ಆಗಿಲ್ಲ, ಬಹಳ ಚೆನ್ನಾಗಿ ಆಗ್ತಾ ಇದೆ, ಒಳ್ಳೆ ಒಂದು ದೊಡ್ಡ ದಾರಿ ಆಗ್ತಾ ಇದೆ. ಸಾರ್ವಜನಿಕ ರಸ್ತೆಗಳನ್ನ ಇವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ರು, ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ನಾವು ಅದಕ್ಕೆ ಒಳ್ಳೆ ಇದು ಮಾಡ್ತಾ ಇದ್ವಿ ಸರ್. ಅಂಗಡಿಯವರು ಏನಾದ್ರು ಪಿಡಿಒಗೆ ಪಂಚಾಯತಿಗೆ ಆಗ್ಲಿ ಕಂದಾಯ ಗಿಂದ ಏನಾದ್ರು ಕಟ್ಟಿದಾರ ಸರ್? ಅವರು ಇಲ್ಲ ಸರ್, ಯಾವುದೇ ರೀತಿ ಕಂದಾಯ ಏನು ವಗೈರೆ ಏನು ಕಟ್ಟಿಲ್ಲ ಇವರು. ಯಾವುದೇ ಕಂದಾಯ ಪಂಚಾಯತಿಯಿಂದ ಪರ್ಮಿಷನ್ ಇಲ್ಲ, ಏನಿಲ್ಲ. ಇವರೇ ದಾರಿಗೆ ಅಡ್ಡ ಹಾಕೊಂಡು ಕಟ್ಕೊಂಡು ಇರೋದೇ ಸ್ವಲ್ಪ ದಾರಿ. ಆ ದಾರಿಯಲ್ಲಿ ತರಕಾರಿ ಇನ್ನಿತರ ಅದನ್ನೇನು ಕ್ಲೀನ್ ಆಗಿ ಕೊಡೋನಿಲ್ಲ. ಈ ಏನ್ ನಮ್ಮ ಸ್ವಚ್ಛತೆ ಏನಿದೆ ಇವತ್ತು ಕೊರೋನಾದ ಏನ್ ನಾವು ಸ್ವಚ್ಛತೆ ಇರಬೇಕು ಅಂತ ಹೇಳ್ತೀವಿ, ಆ ರೀತಿ ಕೊಡೋನಿಲ್ಲ. ಅಲ್ಲಿ ಏನು ಸಮೂಹ ನಾವು ಮಾರ್ಕ್ ಮಾಡಕ್ ಕೂಡ ಸಮೂಹ ಡಿಸ್ಟೆನ್ಸ್ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಆಗ್ತಾ ಇಲ್ಲ. ಅದರಿಂದ ಇವತ್ತು ಎಲ್ಲ ಕ್ಲೀನ್ ಮಾಡಿಸಿದೀವಿ. ಇನ್ನು ಮಾಡಿದ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಸದಸ್ಯರು ಸಾರ್ವಜನಿಕರೆಲ್ಲ ಇದಾರೆ. ಇದು ಇಲ್ಲಿಗಲ್ ಆಕ್ಟಿವಿಟಿ ಸರ್, ಏನು ಇಲ್ಲಿ ಕಂದಾಯ ಏನು ಕಟ್ಟಿಲ್ಲ, ಪಂಚಾಯತಿ ಯಾವುದೇ ರೀತಿ ಇವರಿಂದ ಇದಿಲ್ಲ. ಸರಿ ಸರ್, ಸರ್ ತಮ್ಮ ಹೆಸರು? ಸರ್ ಅಶ್ವಥ್ ನಾರಾಯಣ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದ್ ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕ್ ಅಲ್ಲಿ ಇರುತ್ತೆ. ಸೊ ನೀವು ಅದನ್ನ ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ